ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಇಪ್ಪತ್ತೊಂದನೇ ತಾರೀಕು ಬಹಳ ವಿಶೇಷವಾದಂತಹ ಶಕ್ತಿಶಾಲಿ ಶನಿವಾರ ಈ ಶನಿವಾರದಿಂದ ಈ ರಾಶಿಯವರಿಗೆ ಏನೆಲ್ಲ ಅದೃಷ್ಟಗಳು ಸಿಗ್ತಾ ಇದೆ ಹಾಗೂ ಇವರ ವೃತ್ತಿ ಆರ್ಥಿಕತೆ ಕುಟುಂಬ ಮತ್ತು ಆರೋಗ್ಯ ಪ್ರೀತಿಯ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಇದೆ ಶನಿದೇವರ ಕೃಪಾ ಕಟಾಕ್ಷವನ್ನು ಪಡೆದಿರತಕ್ಕಂಥ ರಾಶಿಗಳು ಯಾವುವು ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ಕೂಡ ಶನಿದೇವರ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರತಕ್ಕಂಥ ಬೆಲ್ ಐಕಾನ್ ಅನ್ನು ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಕೇರಳ ಕೊಳ್ಳೇಗಾಲದ ಮೋಡಿ ಮಾಂತ್ರಿಕರು ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್ ಪ್ರಸಿದ್ಧ ಮೋಡಿ ಮನೆತನದ ಮೋಡಿ ಮಾಂತ್ರಿಕರು ಮೋಡಿ ರುದ್ರಪ್ಪ ನೀವು ಇಷ್ಟಪಟ್ಟವರು ನಿಮ್ಮಂತಾಗಬೇಕಾ ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದೀರಾ ಇದಕ್ಕೆಲ್ಲ ನಮ್ಮಲ್ಲಿದೆ ಗ್ಯಾರಂಟಿ ಪರಿಹಾರ ಅತ್ತೆ ಸೊಸೆ ಕಲಹ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಸಾಲದ ಸಮಸ್ಯೆ ಇನ್ನು ಅನೇಕ ಗುಪ್ತ ಘೋರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಈಗಲೇ ಕರೆ ಮಾಡಿ ಒಂಬತ್ತು ಆರು ಸೊನ್ನೆ ಆರು 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 ಮೂರು ಎರಡು 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 ಈ ರಾಶಿಯವರ ಜೀವನದಲ್ಲಿ ಶಕ್ತಿ ಮತ್ತು ಉತ್ಸಾಹದ ಅಂಶ ಹೆಚ್ಚಿಗೆ ಆಗ್ತದೆ ಈ ರಾಶಿಯವರಿಗೆ ವೃತ್ತಿ ಜೀವನ ಉತ್ತಮವಾಗಿರುವುದರ ಜೊತೆಗೆ ಇವರ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಇವರು ಸಾಧಿಸ್ತಾರೆ ಈ ರಾಶಿ ಚಕ್ರದ ಜನರು ಹೊಸ ಕ್ಷೇತ್ರದಲ್ಲಿ ಹೂಡಿಕೆಯಿಂದ ಲಾಭವನ್ನ ಒಳ್ಳೆಯ ರೀತಿಯಲ್ಲಿ ಪಡೆದುಕೊಳ್ತಾರೆ ಕೌಟುಂಬಿಕ ಸಮಸ್ಯೆಗಳು ಈ ರಾಶಿಯವರಿಂದ ದೂರ ಆಗ್ತದೆ ಇನ್ನು ಈ ರಾಶಿಯವರು ಪ್ರತಿದಿನ ಕೂಡ ಒಂದು ಅದೃಷ್ಟದ ದಿನವನ್ನ ಪಡಿತಾರೆ ಅಂತ ಹೇಳಲಾಗ್ತಾ ಇದ್ದು ಕೆಲಸದ ಸ್ಥಳದಲ್ಲಿ ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆಗಳಿದೆ ಅದೇ ಸಮಯದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಇರೋರು ಉತ್ತಮ ಲಾಭವನ್ನು ಪಡೆದುಕೊಳ್ತಾರೆ ಮುಂಬರುವ ವರ್ಷವೂ ಕುಟುಂಬದ ದೃಷ್ಟಿಕೋನದಿಂದ ಇವರಿಗೆ ಸ್ವಲ್ಪ ಪ್ರತಿಕೂಲವಾಗಿದ್ದರೂ ಕೂಡ ನಂತರದ ದಿನಗಳಲ್ಲಿ ಇವರ ಪರಿಸ್ಥಿತಿ ಸುಧಾರಿಸುತ್ತದೆ ಇನ್ನು ಇವರಿಗೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕೂಡ ಉಂಟಾಗುವ ಅಂತರ್ಪ ಇದ್ದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ಈ ರಾಶಿಯವರು ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನು ನಡೆಸ್ತಾರೆ ಅಂತ ಹೇಳಲಾಗ್ತಾ ಇತ್ತು ಈಗಾಗಲೇ ಇವರು ಮಾಡಿರತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭವನ್ನು ಇವರು ಪಡೆದುಕೊಳ್ತಾರೆ ಇನ್ನು ಈ ರಾಶಿಯವರು ಸ್ಥಳೀಯರಿಗೆ ಅತ್ಯಂತ ಪ್ರಿಯರಾಗಿರ್ತಾರೆ ಯಾಕಂತ ಅಂದರೆ ಅವರಿಗೆ ಆದಷ್ಟು ಸಹಾಯವನ್ನು ಮಾಡುವ ದೃಷ್ಟಿಯನ್ನು ಇವರು ಇಟ್ಕೊಂಡಿರೋದ್ರಿಂದ ಇವರು ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಳ್ತಾರೆ ಇನ್ನು ಈ ರಾಶಿಯವರಿಗೆ ಒಂದಷ್ಟು ಒಳ್ಳೆಯ ದಿನಗಳು ಶುರುವಾಗಿದ್ದು ಉದ್ಯೋಗಿಗಳ ಜೊತೆಗೆ ಉದ್ಯಮಿಗಳು ಸಹ ಹೊಸ ಸಾಧನೆಯನ್ನು ಪಡುವ ನಿರೀಕ್ಷತೆ ಇದೆಯಂತೆ ಹಣಕಾಸಿನ ಲಾಭ ಇರೋದ್ರಿಂದ ಇವರು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಕೂಡ ಅದೃಷ್ಟವನ್ನು ಪಡೆದುಕೊಳ್ತಾರೆ ಆದರೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಸ್ವಲ್ಪ ನಿಗಾವಹಿಸಿ ಕೆಲಸವನ್ನು ಆರಂಭ ಮಾಡಿ ಇಷ್ಟೆಲ್ಲ ಲಾಭವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಕನ್ಯಾ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಧನುರ್ ರಾಶಿ ಮಕರ ರಾಶಿ ಮೆಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನಿದೇವಾಯಿ ನಮಃ ಅಂತ ಕಮೆಂಟ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು